ವೆಲ್ಕಮ್ ಬ್ಯಾಕ್. ಇವತ್ತು ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ಎಸಿಬಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಕೊಪ್ಪಳದ ಗಿರೀಶ್ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗದ ಎಇ ಗಿರೀಶ್ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದೆ. ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಕೊಪ್ಪಳದ ಎಂವಿ ಅಗಡಿ ಲೇಔಟ್ ನಲ್ಲಿ ಇವರ ಮನೆ ಇದೆ. ಮನೆಯ ಸಿಂಟೆಕ್ಸ್ ಅನ್ನು ಕೂಡ ಎಸಿಬಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಸಿಂಟೆಕ್ಸ್ ನಲ್ಲಿ ಹಣ ಹಾಕಿರುವಂತ ಚಾನ್ಸಸ್ ಇದೆ ಅಂತ ಒಂದು ಸಂಶಯ ಅಧಿಕಾರಿಗಳಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಶೋಧವನ್ನ ನಡೆಸುತ್ತಾ ಇದ್ದಾರೆ. ಕೊಪ್ಪಳ ಯಲಬುರ್ಗಾ ಬಾಗಲಕೋಟೆಯಲ್ಲಿ ಇವರ ಮನೆಗಳಿವೆ. ಹಾಗಾಗಿ ಗಿರೀಶ್ ಗೆ ಸಂಬಂಧಪಟ್ಟಂತ ಎಲ್ಲಾ ಮನೆಗಳಲ್ಲೂ ಬೇರೆ ಬೇರೆ ಊರುಗಳಲ್ಲಿ ಇರುವಂತ ಮನೆಗಳಲ್ಲೂ ಶೋಧ ಕಾರ್ಯ ಆಗ್ತಾ ಇದೆ. ದಾಖಲಾತಿಗಳನ್ನು ಎಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಅವರ ಮನೆಯಲ್ಲೇ ಅಪಾರ ಪ್ರಮಾಣದ ನಗದು ಪತ್ತೆಯಾಗಿದೆ. ಕಂತೆ ಕಂತೆ ಹಣ ಪತ್ತೆಯಾಗಿದೆ ಅಂತ ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ್. ಶರಣಪ್ಪ, ಈಗ ಮೇಲ್ನೋಟಕ್ಕೆ ಕಂತೆ ಕಂತೆ ಹಣ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಈಗ ಸಿಂಟೆಕ್ಸ್ ಅಲ್ಲಿ ಏನಾದ್ರು ಹಣ ಸಿಕ್ತಾ? ಶರಣಪ್ಪ, ಏನು ಮುಂಜಾನೆಯಿಂದಲೇ ಏನು ಆರಂಭವಾಗಿದೆ ಅಂತ ಹೇಳಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮುಂಜಾನೆ 6 ಗಂಟೆ ಒಳಗೆ ಮೊದಲೇ ಆರಂಭವಾಗಿತ್ತು. ಇನ್ನೂವರೆಗೂ ಇನ್ನೂ ಶೋಧ ಕಾರ್ಯ ಮುಂದಿದೆ. ಬಳ್ಳಾರಿ ಮತ್ತು ಕೊಪ್ಪಳದ ಎಸಿಬಿ ಅಧಿಕಾರಿಗಳು ಅಲ್ಲಿ ತಪಾಸಣೆ ನಡೆಸಿದ್ದಾರೆ ಮತ್ತು ಸಿಂಟೆಕ್ಸ್ ಮತ್ತು ಚಪ್ಪಲಿ ಬಿಡುವಂತಹ ಸ್ಥಳ ಮತ್ತು ಕಾರ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲೆಲ್ಲ ಹಣ ಇಟ್ಟಿರಬಹುದು ಅನ್ನುವಂತ ಇದರಲ್ಲಿ ತೀರ್ಮಾನಿದ್ದಾರೆ. ಮತ್ತು ಕಂತೆ ಕಂತೆಯಾಗಿರುವಂತಹ ನೋಟುಗಳು ಸಹ ಇಲ್ಲಿ ಪತ್ತೆಯಾಗಿವೆ. ಮತ್ತು ಸಿಂಟೆಕ್ಸ್ ನಲ್ಲಿ ಹಣ ಕಂಡು ಬಂದಿಲ್ಲ, ಆದ್ರೆ ಬೇರೆ ಬೇರೆ ಕಡೆ ಹಣ ಇರುವಂತ ಎಲ್ಲಾಗಳಿಂದ ಈಗ ದಾಖಲೆಗಳನ್ನು ಸಹ ಇದ್ದಾರೆ. ಮತ್ತು ಅಲ್ಲಿ ಒಂದು ಗಮನಿಸಬೇಕಾಗಿತ್ತು ಅಂತ ಹೇಳಿದ್ರೆ, ಅವರ ಏನು ಮನೆಯ ಕಂಪೌಂಡಿನಲ್ಲಿ ಒಂದು ಕಾರು ಇತ್ತು, ಆ ಕಾರು ನನ್ನದಲ್ಲ ಅಂತ ಹೇಳ್ತಿದ್ರು. ಆದ್ರೆ ಅದರಲ್ಲಿರುವಂತ ದಾಖಲೆಗಳನ್ನ ಎಸಿಬಿ ಅಧಿಕಾರಿಗಳು ಪಡೆದುಕೊಂಡಿರುವುದನ್ನು ಮಾಹಿತಿ ಇದೆ. ಆದ್ರೆ ಇನ್ನೂ ಏನು ಇನ್ನೂ ಒಂದು ಸ್ವಲ್ಪ ಹೊತ್ತು ಅವ್ರ ಮನೆಯನ್ನ ಚೆಕ್ ಮಾಡುವಂತ ಸಾಧ್ಯತೆ ಇದೆ. ಮತ್ತು ಏನು ಯಲಬುರ್ಗದಲ್ಲಿರುವಂತ ಅವರ ಕಚೇರಿ ಮತ್ತು ಬಾಗಲಕೋಟೆಯಲ್ಲಿರುವಂತ ಅವರ ಕಚೇರಿಯನ್ನು ಸಹ ತಪಾಸಣೆ ನಡೆಸಿ ಸಾಧ್ಯ ಇನ್ನೂ ಒಂದೆರಡು ತಾಸು ಸಹ ಅವ್ರ ಮನೆಯ ಹತ್ರ ಅವ್ರ ಮನೆಯಲ್ಲಿ ಮತ್ತು ಆಫೀಸು ಮತ್ತು ಕಚೇರಿಗಳಲ್ಲಿ ಪರಿಶೀಲನೆ ನಡೆಯುವ ಸಾಧ್ಯತೆ ಇದೆ. ಶರಣಪ್ಪ ಬಾಚಲಾಪುರ್ ತಮ್ಮ ಇನ್ಫಾರ್ಮೇಶನ್ಗೆ.